ಶಿಸ್ತು ಸಂಯಮದೊಂದಿಗೆ ಸದಲಕಾ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ 448 ಗಣವೇಷಧಾರಿಗಳ ಸಮಾವೇಶ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಕ್ಸಂಬ ಹೋಬಳಿ ವತಿಯಿಂದ ಚಿಕ್ಕೋಡಿ ತಾಲೂಕಿನ ಸದಲಕಾ ಪಟ್ಟಣದಲ್ಲಿ 448 ಗಣವೇಷಧಾರಿಗಳ ಉಪಸ್ಥಿತಿಯಲ್ಲಿ ಪಥಸಂಚಲನ ನಡೆಯಿತು ಪ್ರಾರಂಭದಲ್ಲಿ ಹಿರಿಯ ನ್ಯಾಯವಾದಿ ದಾದಾಸಾಹೇಬ್ ಪಾಟೀಲ್ ಹಾಗೂ ವಕ್ತಾರರಾದ ಉತ್ತರ ಕರ್ನಾಟಕದ ಪ್ರಾಂತ ಸೇವಾ ಪ್ರಮುಖ ನರಸಿಂಹ ಕುಲಕರ್ಣಿ ಅವರ ಮುಖ್ಯ ಅತಿಥಿಗಳಾಗಿ ಅವರ ಉಪಸ್ಥಿತಿಯಲ್ಲಿ ಪಟ್ಟಣದ ಹನುಮಾನ್ ಮಂದಿರದಿಂದ ಪ್ರಾರಂಭಗೊಂಡಂತಹ ಪಥಸಂಚಲನ ಪಟ್ಟಣದ ಪ್ರಮುಖ ಮಹಾದೇವ ಮಂದಿರ್ ಪಾಟೀಲ್ ಗಲ್ಲಿ ಬಡಿಗೇರ್ ಗಲ್ಲಿ ವಿಠಲ ಮಂದಿರ ಕಮತೆ ಗಲ್ಲಿ ಪುರಸಭೆ ಕಾರ್ಯಾಲಯ ಗಾಂಧಿ ವೃತ್ತ ಹಳೆ ಬಸ್ ನಿಲ್ದಾಣ ಚನ್ನಮ್ಮ ಸರ್ಕಲ್ ಮುಖಾಂತರ ಕುಂದಕುಂದ ಶಾಲೆಯಲ್ಲಿ ಮುಕ್ತಾಯಗೊಂಡಿತು ಪಥಸಂಚಲನದ ವೇಳೆಗೆ ಗಣವೇಶಧಾರಿಗಳು ಕೈಯಲ್ಲಿ ಹಿಡಿದ ಭಗವಾಧ್ವಜದ ಮೇಲೆ ಪುಷ್ಪವೃಷ್ಟಿಗೈದು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಎಂದು ಘೋಷಣೆ ಕೂಗುತ್ತಾ ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಪಥಸಂಚಲನ ನಡೆಸಿತು ಅತಿಕ್ರಾಂತ್ ಪಾಟೀಲ್ ಸಂಜಯ್ ಪಾಟೀಲ್ ಸಿದ್ದೇಶ್ವರ್ ಹಣ್ಬರ್ ಶಾಂತಿನಾಥ್ ಉಗಾರೆ ಪುನೀತ್ ಸುನಗಾರ್ ಪ್ರಶಾಂತ್ ಕುಂಬಾರ್ ಶ್ರೀನಾಥ್ ಕೋತ್ ಅಕ್ಷಯ್ ಪಾಟೀಲ್ ಅಮಿತ್ ಹಣ್ಬರ್ ವೈಭವ್ ಹಣ್ಬರ್ ರೋಹಿತ್ ಮಡಿವಾಳ್ ವಿಫುಲ್ ದೇಸಾಯಿ ವಿಶಾಲ್ ಪಾಟೀಲ್ ಪವನ್ ಸಬಕಾಳೆ ಜಿಲ್ಲಾ ಸಂಘಟಕರಾದ ಬಾಹುಬಲಿ ನಸ್ಲಾಪುರೆ ಸೇರಿದಂತೆ ಆರ್ಎಸ್ಎಸ್ ಸಂಘದ ಸದಸ್ಯರು ಪರಿಶ್ರಮ ವಹಿಸಿದ್ರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ